ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾಸ್ತ್ರಜಿತ್ ಮನೋಹರ್ ಅಂತ. ನಾನೊಬ್ಬ ರೈಟ್ರು, ನಿರ್ದೇಶಕ. ಇವಾಗ ಮುರಳಿ ಅಣ್ಣ ಮುರಳೀಧರ್ ಬೀಜ ಐ ಲವ್ ಮೈ ಕಂಟ್ರಿ ಬುನಾದಿ ಅವರೇ ನಿರ್ದೇಶಕರು. ಮುರಳಿ ಅಣ್ಣ ನನ್ನದೊಂದು ಬೇಸಿಕಲಿ ನಾನು ಹೊಸಪೇಟೆನು ಸಂತೋಷ್ ಆಶೆ ಅಂತ ನನ್ನ ಪರಿಚಯ ಪ್ರಸಾದ್ ಮತ್ತು ಸಂತೋಷ್ ಆಶೆ. ಪ್ರಸಾದ್ ಅನ್ನೋರು ಡಿ ಓ ಕೆ ಐ ಲವ್ ಮೈ ಕಂಟ್ರಿ ಒನ್ ಆಫ್ ದಿ ಡಿ ಓ ಕೆ ಆ್ಯಂಡ್ ಎಡಿಟರು. ಸೊ ನಾನು ಒಂದು ಸಿನಿಮಾ ಮಾಡಬೇಕು, ಒಂದು ಯಾವುದೋ ಶಾಪಿಂಗ್ ಮಾಡಬೇಕು ಅನ್ನೋ ಒಂದು ಪ್ರಾಸೆಸ್ ಒಳಗಿದ್ದೆ. ಅವಾಗೆ ಸಂತೋಷ್ ಆಶ್ರಯ ನನ್ನ ಪ್ರಸಾದನ ಮೀಟ್ ಮಾಡಿದೆ. ಅವಾಗ ಮೀಟ್ ಮಾಡಿದಾಗ ಅವರು ಪ್ರಸಾದ್ ಅವ್ರು ಮಾಡಿರೋ ಹಳೆ ಒಂದು ಪ್ರಾಜೆಕ್ಟ್ಗಳನ್ನೆಲ್ಲ ತೋರಿಸ್ತಾ ಇದ್ರು. ಅವಾಗ ಗೊತ್ತಾಯಿತು ಯಾರು ಇದ್ರು ಅಂದರೆ ಮುರಳೀಧರ್ ಗಿರಿಜಾ. ಅವ್ರು ಬೇಸಿಕಲಿ ಬಂದು ಆನೆಗುಂದಿ ವಿಪಾಪುರ ಗಡ್ಡೆಯಲ್ಲಿ ಇರ್ತಾಯಿದ್ರು. ಸೊ ಅವ್ರನ್ನ ಮೀಟ್ ಆಗೋಣ ಆಗೋಣ ಅಂತ ತುಂಬ ಸುಮಾರು ಸುತ್ತೆ ಪ್ರಸಾದ್ ಅವ್ರಿಗೆ ಕೇಳಿದೆ ಮುರಳೀಧರ್ ಅನ್ನೋ ಪ್ರಶ್ನೆ. ಯಾಕಂದ್ರೆ ಸಿನಿಮಾ ಒಂದು 4 ವರ್ಷದ ಎಕ್ಸ್ಪೀರಿಯೆನ್ಸ್ ಅವರಿಗೆ. ನಾವೆಲ್ಲ ಯಾವುದೇ ದೊಡ್ಡ ಸಿನಿಮಾಗಳು ಮಾಡಿರಲಿಲ್ಲ ಆ ಟೈಮಲ್ಲಿ. ಸೊ ಅವಾಗ ನಮಗೆ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಕೂಡ ನಮಗೆ ಆ ಲೆವೆಲ್ ಇರಲಿಲ್ಲ. ಸೊ ಕಲಿಕೆಯಿಂದ ಸ್ಟಾರ್ಟಿಂಗಲ್ಲಿ ಇದ್ದೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೊಟ್ಟಿದ್ದೆ. ಸೊ ನಾನು ಪ್ರಸಾದ್ ಅವರಿಗೆ ಹೇಳ್ತಾ ಇದ್ದೆ, ಅಣ್ಣ ಮೀಟ್ ಮಾಡಿಸೋಣ ಇದೆ, ಒಂದು ಸ್ವಲ್ಪ ಪರಿಚಯ ಮಾಡಿಸೋಣ ಮುರಳೀಧರ್ ಅವರಿಗೆ. ಸೊ ಸುಮಾರು ದಿನ ಆಯಿತು ಮೀಟ್ ಆಗೋಣ 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 ಪರಿಚಯ ಮಾಡಿಸೋಣ ಅಂತಂದಾಗ ಆ ಟೈಮಲ್ಲಿ ಕೆಲವೊಂದು ಸಿಚುವೇಷನ್ಗಳಲ್ಲಿ ಅವರೊಂದು ಟೀಮ್ ಇತ್ತು. ಸೊ ಅವ್ರವ್ರ ಒಂದು ಪರ್ಸ್ನಲ್ ಪಾಯಿಂಟ್ ಆಫ್ ಒಳಗೆ ಅವ್ರವ್ರ ವರ್ಕ್ಗಳಿಗೆ ಅವ್ರವರು ದೂರ ಇದ್ರು. ಸೊ ಇವರು ಪರ್ಸ್ನಲಿ ಇವ್ರ ವರ್ಕ್ಗಳನ್ನ ನಡೆಸ್ತಾ ಇದ್ರು. ಸೊ ಅರೌಂಡ್ ಏನಿಲ್ಲಂದ್ರೆ 87 ದೇಶನ ಕೊಲಾಬ್ರೇಟ್ ಮಾಡಿದ್ರು. ಅದು ಅಷ್ಟು ಈಸಿ ಅಲ್ಲ 87 ದೇಶ ಅಂತ. ಸೊ ಅದನ್ನ ಅವರು ಆ ಗ್ಯಾಪ್ ಒಳಗೆಲ್ಲ ಅದೇ ಎಲ್ಲರನ್ನು ಕೊಲಾಬ್ರೇಟ್ ಮಾಡಿದ್ರು. 87 ದೇಶನ ಕೊಲಾಬ್ರೇಟ್ ಮಾಡಿದ್ದು ನನಗೆ ವಾವ್ ಅನಿಸ್ತು. 87 ದೇಶ ಕೊಲಾಬ್ರೇಟ್ ಮಾಡೋದಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡೋಣ ಅನ್ನೋದೊಂದು ತಲೆಯಲ್ಲಿ ಬಂತು. ಅವ್ರನ್ನ ಮೀಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಪ್ರಾಜೆಕ್ಟ್ ಮಾಡ್ತೇನೆ ಒಂದು ಲಾಕ್ಡೌನ್ ಟೈಮಲ್ಲಿ. ಸೊ ಸ್ಲಮ್ ಗ್ಯಾಂಗ್ಸ್ ಅಂತ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಸೊ ಅಂದರೆ ಮುಂಚೆ ಮೀಟ್ ಆಗ್ತಾಯಿದ್ದೆ, ಹಾಯ್ ಬಾಯ್ ಅಷ್ಟರಲ್ಲೇ ಇತ್ತು. ಸೊ ಒಂದು ದಿನ ಕೂತಾಯ್ತಾ ಕೂತಾಗ ಅವಾಗ ನನಗೆ ಆ ಐ ಲವ್ ಮೈ ಕಂಟ್ರಿ ಅನ್ನೋ ಸಬ್ಜೆಕ್ಟ್ ಇನ್ನೂ ಪೂರ ಗೊತ್ತಿಲ್ಲ. ಒಂದು ಎಳೆ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಅವಾಗ ಇದು ಎಷ್ಟು ಚೆನ್ನಾಗಿದೆ ಕತೆ, ನಮ್ಮ ನೇಟಿವಿಟಿನ ಹೇಳುತ್ತೆ. ಪ್ರತಿಯೊಂದು ದೇಶದ ಒಂದು ಪ್ರತಿಯೊಂದು ಪ್ರಾಂತದ್ದು ಪ್ರತಿಯೊಂದು ಜಾಗದ ಒಂದು ನೇಟಿವಿಟಿ ಇರುತ್ತೆ. ಅಂದರೆ ಅವರವ್ರ ಪರ್ಸ್ನಲ್ ಒಂದು ಸಂಸ್ಕೃತಿ ಇರುತ್ತಲ್ಲ, ಆ ಸಂಸ್ಕೃತಿನ ಹೇಳುತ್ತೆ ಕತೆ. ಸೊ ಅವ್ರ ಒಂದು ಲೈನ್ ಹೇಳಿದ್ರೆ ನನಗೆ ಅರ್ಥ ಆಗಿದ್ದು. ಸೊ ಅವ್ರು ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಅವರು ಪ್ರತಿಯೊಂದು ನನ್ನ ವರ್ಕಲ್ಲಿ ಬಂದಾಗ ಅವ್ರು ಕೊಲಾಬ್ರೇಟ್ ಆಗ್ತಿದ್ದೆ, ಅವ್ರ ವರ್ಕಲ್ಲಿ ನಾನು ಕೊಲಾಬ್ರೇಟ್ ಆಗ್ತಿದ್ದೆ. ಸೊ ಇವಾಗ ನಾನು ಐ ಲವ್ ಮೈ ಕಂಟ್ರಿಗೆ ಕ್ರಿಯೇಟಿವ್ ಹೆಡ್ಡಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದು ನನಗೆ ತುಂಬ ಖುಷಿ ವಿಚಾರ. ಬೇಸಿಕಲಿ ನಮಗೆ ಯಾವುದೇ ರೀತಿ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ಮುಂಚೆ. ಸೊ ನಾನು ಇವಾಗೇ ಸುಮಾರು ಸಿನಿಮಾಗಳು ಬಂದೆ. ಬಟ್ ನಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇವಾಗ ನಾವು ಊರನ್ನ ಬಿಟ್ಬಿಟ್ಟು ಹೋಗಿ ಇಂಡಸ್ಟ್ರಿಯಲ್ ಮಾಡೋದು ವೈಯಕ್ತಿಕ ಏನಂತಂದರೆ ಆರ್ಥಿಕವಾಗಿ ಒಂಚೂರು ಕಷ್ಟ. ಶೂಟಿಂಗ್ ಏನು ಬೇರೆ ಇಲ್ಲ, ಪ್ರತಿಯೊಂದು ನಾವು ಮಾಡ್ಬೋದು. ಸೊ ಆಮೇಲೆ ಐ ಲವ್ ಮೈ ಕಂಟ್ರಿ ನನ್ನ ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟ್ ಒಳಗೆ ಮುರಳಿ ಅಣ್ಣ ಲಾಕ್ಡೌನ್ ಟೈಮಲ್ಲಿ ಅಣ್ಣ ಹಿಂಗೆ ಮಾಡ್ತಿದ್ದೀನಿ ಅಂತಂದ ತಕ್ಷಣ ಅವರು ಇಷ್ಟಪಟ್ಟು ಬಂದರು. ಸೊ ನಾವೆಲ್ಲ ವರ್ಕ್ ಮಾಡಿದ್ರು, ವಾವ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತದೆ. ಅದಾದಮೇಲೆ ಅದಾದ ತಕ್ಷಣ ನೆಕ್ಸ್ಟ್ ಐ ಲವ್ ಮೈ ಕಂಟ್ರಿ. ಸೊ ನನಗೆ ಯಾವಾಗ ಮುಂಚೆ ಸಿಕ್ಕರೆ ಐ ಲವ್ ಮೈ ಕಂಟ್ರಿ ಬಗ್ಗೆ ಏನು ಗೊತ್ತಿತ್ತು ಅದು ಅದಾದಮೇಲೆ ಟೀಸರ್ ಶೂಟ್ ಆಯಿತು, ಟ್ರೈಲರ್ ಶೂಟ್ ಆಯಿತು. ಆ ಟ್ರೈಲರ್ ಒಳಗೆ ನಾನು ಕೂಡ ಭಾಗವಹಿಸಿದೆ. ಸೊ ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ನಿಮಗೆ ಇಷ್ಟರಲ್ಲೇ ಅದು ಒಂದು ಗ್ಲಿಮ್ಸನ್ನು ಆಲ್ರೆಡಿ ನಾವು ರಿಲೀಸ್ ಮಾಡಿದ್ದೀನಿ, ಟ್ರೈಲರ್ ಇಷ್ಟರಲ್ಲೇ ರಿಲೀಸ್ ಮಾಡ್ತೀನಿ. ನಿಮ್ಗೆ ಅದ್ಭುತವಾದ ಒಂದು ಫೀಲ್ ಕೊಡತ್ತೆ. ಸಂಗೀತ ಬಂದು ವಿಹಾನ ಹೃದಯ ಅಂತಂದು ಪ್ರೋಗ್ರಾಮರ್ ಬಂದು ನಮ್ಮ ರಾಘವಯ್ಯ ಅಂತ ಇಬ್ಬರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಒಂದೇನಂತಂದರೆ ಎಲ್ಲೋ ಒಂದು ದೇಶ 87 ದೇಶ ಈ ಸಿನಿಮಾ ಕೈ ಜೋಡಿಸ್ತಿದ್ದಾವೆ ಅಂತಂದರೆ ಸೊ ಒಂದು ಚಿಕ್ಕ ಆಲೋಚನೆ ಒಳಗಿರ್ಬೇಕು. ಅಂದರೆ 87 ದೇಶ ಕೊಲಾಬ್ರೇಟ್ ಆಗ್ತಿದ್ದಾವೆ ಅಂದರೆ ಏನೋ ಒಂದು ಸ್ಟ್ರೆಂತ್ ಇರುತ್ತೆ, ಅಷ್ಟು ಸುಲಭವಾಗಿ ಯಾರು ಕೊಲಾಬ್ರೇಟ್ ಆಗಲ್ಲ. ಸೊ ಅದು ಒಂದು ಇದರಲ್ಲಿ ಸ್ಟ್ರಾಂಗ್ ಬಿಲೀವ್. ಆ್ಯಂಡ್ ನಾವು 100% ಈ ಸಿನಿಮಾ ಕ್ರೌಡ್ ಫಂಡಿಂಗ್ ಸಿನಿಮಾ ಇದೆ, ಕ್ರೌಡ್ ಸೋರ್ಸ್ಡ್ ಸಿನಿಮಾ ಇದೆ. ಇದರಿಂದ ಯಾವುದೇ ರೀತಿ ವೈಯಕ್ತಿಕವಾಗಿ ಹಣದ್ದು ಯಾವುದೇ ಒಂದು ನಿರೀಕ್ಷೆ ನಮ್ಮಲ್ಲಿಲ್ಲ. ಇದು ಪ್ಯಾಷನಿಂದ ಮಾಡ್ತಾ ಇರೋದು. ನಮ್ಮ ಪೋಸ್ಟ್ ಡಿಸೈನರ್ ಆಗಿರ್ಬೋದು, ನಮ್ಮ ಎಡಿಟರ್ ಆಗಿರ್ಬೋದು, ಡಿ ಓ ಪಿನೇ ಎಡಿಟರ್. ಸೊ ಪ್ರತಿಯೊಬ್ಬ ನಮ್ಮ ಪೋಸ್ಟನ್ನು ಎಡಿಟ್ ಮಾಡ್ತಿರೋದಾಗಲಿ, ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಆಗಿರಲಿ, ಸೊ ತುಂಬ ಜನ ಅಂದರೆ ರೂಪಾಕರ್ ಗಡ್ಡೆಯಲ್ಲಿ ಪ್ರತಿಯೊಂದು ಕೆಫೆಗಳಾಗಲಿ ಅಲ್ಲಿ ನಮ್ಗೆ ಕೊಡ್ತಿರೋ ಸಪೋರ್ಟ್. ಸೊ ಮುರಳಿಯನ್ನು 10 ವರ್ಷದಲ್ಲೇ ಶುರು ಮಾಡಿರೋ ಒಂದು ಕನಸು ಈಗ ಪ್ರತಿಯೊಬ್ಬನ ಕನಸಾಯಿತು. ಈ ಕನಸಿಂದ ಆ ಕಥೆಯಿಂದ ಒಂದು ಅದ್ಭುತವಾದ ಒಂದು ಕತೆ ಇದೆ. ಅದು ನೀವು 100% ಫೀಲ್ ಆಗ್ತೀರ. ಅಲ್ಟಿಮೇಟ್ಲಿ ಹೇಳ್ಬೇಕಂತಂದ್ರೆ ಈ ಸಿನಿಮಾಗೆ ಯಾರು ಸಪೋರ್ಟ್ ಮಾಡಿದ್ರೆ, ನಾವು ಮಾಡ್ತಿರೋ ಶ್ರಮಕ್ಕೆ ಅವ್ರು ಸಪೋರ್ಟ್ ಸಿಕ್ಕರೆ ಹಳ್ಳವಾಗಿ ಹರಿತಾರೆ, ನಾವು ಸಮುದ್ರವಾಗಿ ಪರಿವರ್ತನೆ ಆಗ್ತೀವಿ.
ನಿಮ್ಮ ಸಪೋರ್ಟ್ ಇರಲಿ. ನನ್ನ ಹೆಸರು ಸಹಸ್ರಜಿತ್ ಮನೋಹರ್, ಐ ಆಮ್ ಫ್ರಮ್ ಇಂಡಿಯಾ ಅಂಡ್ ಐ ಲವ್ ಮೈ ಕಂಟ್ರಿ.